Thank you.
कवि जनगेय सुंदरर निज जन जाल पालकर सज्जन विजयदायकर द्विजवरार्चित पाद पंकेजर श्री नारसिंह यदुवीर रघुत्तमार्य वासिष्ठ कृष्ण हयतुंड पदाब्ज भृंगर वायुदेवर विशेष आवेश युक्तर भक्त बंधु श्री राघवेंद्रर ವೇದಿಕೆಯನ್ನು ಅಲಂಕರಿಸಿದರು. ರಾಘವೇಂದ್ರ ನಿಮ್ಮನ್ನು ನೋಡಿ ನಾವು ಧನ್ಯರಾದೆವು. ರಾಘವೇಂದ್ರ ನಿಮ್ಮನ್ನು ನೋಡಿ ನಾವು ಧನ್ಯರಾದೆವು. ಕರುಣಾಮೂರ್ತಿ ದರ್ಶನ ಭಾಗ್ಯವನ್ನು ಕರುಣಿಸಿ ಜನ್ಮವನ್ನು ಧನ್ಯ ಮಾಡು. ರಾಘವೇಂದ್ರ ನಿಮ್ಮನ್ನು ನೋಡಿ ಧನ್ಯರಾದೆವು. ನೋಡಿದೆ ಗುರುರಾಯರನ್ನ ನೋಡಿದೆ ಗುರುರಾಯರನ್ನ we'll be right back.
ಸತತ ಚಿಂತಿಸುವ ಗುರುರಾಜರೇ ನಿಮ್ಮ ಪುಣ್ಯಕ್ಕೆ ಈಡುಂಟೆ ನಿಮ್ಮ ದರ್ಶನ ಭಾಗ್ಯದಿಂದ ನಮ್ಮೆಲ್ಲರ ಜೀವನಗಳು ಧನ್ಯವಾದವು ನಿಮಗೆ ಅನಂತಾನಂತ ಪ್ರಣಾಮಗಳು ಶರಣು ಗುರುರಾಜರೇ ಶರಣು ಗುರುರಾಜರೇ ನಿಮ್ಮ ಚರಣ ಕಮಲಗಳಿಗೆ ಶರಣು 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 ಗುರುರಾಜರೇ ನಿಮ್ಮ ಚರಣ ಕಮಲಗಳಿಗೆ ಶರಣು 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 ಶರಣಯ್ಯ ಶರಣು ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶ್ರೀ Shara 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 Shara
ಗುರುರಾಜರನ್ನು ಕರೆತಂದು ಭಕ್ತರು ಗುರುರಾಜರನ್ನು ಕರೆತಂದು ಸರ್ವಾಲಂಕಾರ ಭೂಷಿತವಾದ ವೇದಿಕೆಯಲ್ಲಿ ಕೂಡಿಸುವರು ಶ್ರೀಗಳವರು ಚಾಮರ ಸೇವೆ ಸಲ್ಲಿಸುತ್ತಿರಲು ಗುರು ಭಕ್ತರೆಲ್ಲರೂ ಸೇರಿ ಗುರು ಸ್ತೋತ್ರವನ್ನು ಪಠಿಸುವರು ಸಂತರು ಗುರು ಸಾರ್ವಭೌಮರಿಗೆ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸುತ್ತಿರುವರು ಶ್ರೀಗಳವರು ಗುರುಗಳಿಗೆ ಚಾಮರ ಸೇವೆಯನ್ನು ಸಮರ್ಪಿಸುತ್ತಿರಲು ಭಕ್ತರೆಲ್ಲರೂ ಗುರು ಸ್ತೋತ್ರವನ್ನು ಪಠಿಸುತ್ತಿರುವರು ಶ್ರೀ ಪೂರ್ಣ ಬೋಧ ಗುರು ತೀರ್ಥವಯೋಕ್ತಿ ಬಾರ ಕಾಮಾರಿ ಮಾಕ್ಷ ವಿಜವಾನ್ ಎಲ್ಲರೂ ಹೇಳ್ರಿ ಭವ್ಯಸ್ವರೋಪೋರಸಂಘಾಧೈರ್ಯಶಾಲೆ ಸಮಸ್ತ ದುಷ್ಟಗ್ರಹನಿಗ್ರಹೇಶೋ ದುರತ್ಯಯೋಪಪ್ಲವಸಿಂಧುಸೇತೋ ನಿರಸ್ತದೋಷೋ ನಿರವದ್ಯವೇಷಃ ಪ್ರತ್ಯರ್ಥ್ಯಮೋಘತ್ವನಿಧಾನಭಾಷಃ ವಿದ್ವತ್ಪರಿಜ್ಞೇಯಮಹಾವಿಶೇಷೋ ವಾಗ್ವೈಖರೇನಿರ್ಜಿತಭವ್ಯಶೇಷಃ ಸಂತಾನಸಂಪತ್ಪರಿಶುದ್ಧಭಕ್ತೇ ವಿಜ್ಞಾನವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ತ ಸಮಸ್ತದೋಷಾನ್ ಹತ್ವಾ ಸನೋವ್ಯಾತ್ ಗುರುರಾಘವೇಂದ್ರಃ ಯತ್ಪಾದೋದಕ ಸಂಜಯ ಸುರನದೇ ಮುಖ್ಯಾಪಕಾಸಾದಿತಃ ಸಂಘಾನೋತ್ತಮ ಪುಣ್ಯ ಸಂಘಗಳ ಸತ್ಪ್ರಖ್ಯಾತ ಪುಣ್ಯಾವಹ ದುಸ್ತಾವತ್ರಯ ನಾಶನೋ ಭವಿ ಮಹಾವಂದ್ಯಾ ಸುಭದ್ರ ಪ್ರದ ವ್ಯಂಗಸ್ವಂಗ ಸಮೃದ್ಧಿ ಗ್ರಹ ಮಹಾಪಾಪಸ್ತಂಶಯ ಯತ್ಪಾದ ಗಂಜನ ಸಜಾ ಪರಿಭೋಷಿತಾಂಗಾ ಯತ್ಪಾದ ಪದ್ಮ ಮಧುಪಾಯ ತಮಾನಸಾಯ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚ ತದರ್ಶನ ದುರಿತ ಕಾರಣ ದಾವಭೂತ ಸ್ವತಂತ್ರೋಜೋ ಶ್ರೀಮಧ್ವಮದವರ್ಧನ ವಿಜಯೇಂದ್ರಕರಾಬ್ಜೋತ್ಥ ಸುಧೇಂದ್ರ ವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಗುರುರ್ಮೇಶ್ಯಾದ್ಭಯಾಪಃ ಜ್ಞಾನಭಕ್ತಿಯ ಪುತ್ರಾಯುಃ ಯಶಸ್ವೇ ಪುಣ್ಯವರ್ಧನಃ ಪ್ರತಿವಾದಿಜಯಸ್ವಾಂತಾಭೇದಚಿಹ್ನಾಧರೋ ಗುರುಃ ಸರ್ವವಿದ್ಯಾ ಪ್ರವೀಣಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಪರೋಕ್ಷೇ ಕೃತಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಣವ ಮುಖಾಂಗಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂದ್ರಾಕಂಪವಚಕೌಂಠ್ಯ ಮುಖಾಯ ಚೇಂದ್ರಯೋದ್ಭವ ದೋಷಸ್ತ ನಾಶಮಾಯಾಂತೆ ರಾಘವೇಂದ್ರ ಪ್ರಸಾದತಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ ಹಂತನಕಾಯ ಚಾಂದೋಷಾನಾತ್ಮಾತ್ಮೇಯ ಸಮುದ್ಭವಾನ್ ಸರ್ವಾನಪಿ ಮುಹೂರ್ತಶ್ಚ ದದಾತ ಗುರುರಾತ್ಮವಿತ್ ಇತಿ ಕಾಲತ್ರಯ ನಿತ್ಯಂ ಪ್ರಾರ್ಥನಾ ಕರೋತಿ ಸಹ ಇಹ ಮುತ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯಃ ಅಗಮ್ಯ ಮಹಿಮಾ ಲೋಕೇ ರಾಘವೇಂದ್ರೋ ಮಹಾಯಶಃ ಶ್ರೀಮದ್ವಮ ದುಗ್ಧಾಬ್ಧೇ ಚಂದ್ರೋ ವಸುಧಾನಘ ಸರ್ವಯಾತ್ರಾ ಫಲಾವಾಪ್ತೇ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನ ಕದಂಜಲಂ ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥ ಫಲಾಪ್ತಯೇ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರ ಕ್ಷಯ ಸಾಗರ ಪ್ರಕೃತಿ ದೋಗಾದ ಸದಾ ದುಸ್ತರ
सर्वावत्य जलग्रहेर अनुपमैः कामादि भंगाकुल नाना विभ्रमद भ्रमे अमित भयस्तोमादि फेनोत्कट दुःखो क्लिष्ट विषय समुद्धर गुरोः मामग्न रूपं सदा राघवेन्द्र गुरुस्तोत्रं यः पठेत् भक्तिपूर्वकं तस्य कुष्ठादि रोगाणां निवृत्तिस्त्वरया भवेत् अंधोपि दिव्य दृष्टस्यादेन मोकोऽपि वाक्पतिः पूर्णायुः पूर्णसम्पत्तेः स्तोत्रस्यास्य जपात् भवेत् यप्यपेचलमेतेन स्तोत्रेणैवाभिमन्त्रित तस्य कुक्षिकदा दोषाः सर्वे नश्यन्ति तत्क्षणात् यद्वृन्दावनमासाद्या भङ्गकञ्जोऽभिवाजनः स्तोत्रेणानेन यः कुर्यात् प्रदक्षिण नमस्कृते स जङ्घालो भवेदेव गुरुराजप्रसादतः सोमसूर्यो परागे च पुष्यार्कादिसमागम योनुत्तमदमस्तोत्रम् अष्टोत्तरशतं जपेत् भूतप्रेतविषाचादे पीडा तस्य न जायते एतस्तोत्रं समुच्चार्य गुरोर्वृन्दावनान्तक दीपसंयोजनात् ज्ञानं पुत्रलाभो भवेद्द्रवम् परवादिजयो दिव्यज्ञानभक्त्यादिवर्धनम् सर्वाभीष्टप्रवृत्तस्य नात्रकार्या विचारणा राजचोरमहाव्याघ्र सर्पनक्रादिपीडनम् न जायते अस्य स्तोत्रस्य प्रभावान्नात्र संशयः अगम्य महिमा लोके गुरुराघवेन्द्रचरणद्वन्द्वं स्मरण्यः पठेत् स्तोत्रं दिव्यमिदं सदा न हि भवेत् तस्यासुखं किञ्चन किन्तिष्टार्थसमृद्धरेव कमलानाथप्रसादोदयात् कीर्तिर्दिग्विजिता विभूतिरतुला साक्षी हयाः श्रोत्रैः इति श्रीराघवेन्द्रार्या गुरुराजप्रसादतः कृतं स्तोत्रमिदं पुण्यं श्रीमद्भिरर्पणाभिधेः पूज्याय राघवेन्द्राय सत्यधर्मरताय च भजतां कल्पवृक्षाय नमदां कामधेनवे देवदेवोत्तमा देवतासार्वभौमा अखिलाण्डकोटि ब्रह्माण्ड नायक सर्वतन्त्र स्वतन्त्र सर्वोत्तम सर्वाधार सर्वाश्रय सर्वोत्पादक सर्वबालक सर्वनियामक श्री भारती रमण मुख्य प्राणांतर्गत श्रीमन्मूल रामचंद्र पादारविंद द्वंद्व दिव्य सन्निधान संशोभित हृदयारविंद विराजमान श्री 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 राघवेन्द्र स्वामीन भोपराग ऋग्वेद प्रिया ऋग्वेद सेवा अवधारया हरि ओम संसृष्टं धनमुभयं समाक्रोतमस्मभ्यं दत्तां वरुणश्च मन्युः भियं ददानाहृदायेषु शत्रावः पराजितासो अपनिरायन्ताम् ओम ओम स्वस्ति देवदेवोत्तम देवता सार्वभौम अखिलाण्डकोटि ब्रह्माण्डनायक श्रीमन्मूलरामचन्द्रपादारविन्द द्वन्द्व दिव्य सन्निधान शोभित हृदयारविन्द विराजमान श्री श्री राघवेन्द्र स्वामीन् भोपराग यजुर्वेद प्रिया यजुर्वेद सेवाम् अवधारयाम हरिः ओम अतो देवावन्तनो यतो विष्णुर्विचक्रमे पृथिव्याः सप्तधामाभिः ओम स्वस्ति देवदेवोत्तम देवता सार्वभौम अखिलाण्डकोटि ब्रह्माण्डनायक श्री मुन्मूलरामचन्द्रपादारविन्द द्वन्द्व दिव्य सन्निधान शोभित हृदयारविन्द विराजमान श्री 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 राघवेन्द्र स्वामीन् भोपराग सामवेद प्रिया सामवेद सेवाम् अवधारया ओम एतत् सामगायन्नास्ते कृष्णो गगृदः अहमस्मि प्रथमजारुता स्या
पूर्वं देवेभ्यो अमृतस्य न वाहि यो मददाति सहिमेव मावाह अहमन्नमन्नमदन्तमाद्मी अहं विश्वं भुवनमभ्यभवाम् सुवर्ण ज्योति हरि ओम ओम स्वस्ति देवदेवोत्तम देवता सार्वभौम हिरण्यकोटि ब्रह्मांड नायक श्रीमन मूलरामचंद्र पादारविंद द्वंद्व दिव्य सन्निधान संशोभित हृदयारविंद विराजमान श्री 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 राघवेन्द्र स्वामीन भोपराग अथर्वण वेद सेवाम अवधारया ओम यास पद्मासनस्था विपुल कटितटे पद्मपत्रायताक्षी गंभीरावर्तना विस्तरवरनमिता शुभ्रवस्त्रोत्तरीया लक्ष्मी दिव्ये गजेन्द्रैर्मणिगण खचितैस्तापिता हेमकुम्भैः नित्यं सा पद्महस्ता मम वसतगृहे सर्वमाङ्गल्ययुक्ताम् ॐ ॐ स्वस्ति देवदेवोत्तम देवता सार्वभौम हिरण्यकोटि ब्रह्मांड नायक श्रीमन मूलरामचंद्र पादारविंद द्वंद्व दिव्य सन्निधान शोभित हृदयारविंद विराजमान श्री 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 राघवेन्द्र स्वामीन भोपराग सच्छास्त्र प्रिया सच्छास्त्र सेवाम अवधारया ओम प्रणम्य नारायणाय परिपूर्ण गुणार्णवाय विश्वोदय स्थितिलयो नियति प्रदाय ज्ञान प्रदाय विबुधा सुर सौख्य दुःख सत्कारणाय विदताय ओम नमो नमोस्ति ओम ओम अथातो ब्रह्म जिज्ञासा ओम ओम स्वस्ति देवदेवोत्तम देवता सार्वभौम अखिलांडकोटि ब्रह्मांड नायक श्रीमन मूलरामचंद्र पादारविंद द्वंद्व दिव्य सन्निधान संशोभित हृदयारविंद विराजमान श्री 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 राघवेन्द्र स्वामीन भोपराग पुराण प्रिया पुराण सेवाम अवधारया जन्माद्यस्य यदोन्मयादितरतश्चार्थेष्वभिज्ञस्वरात् तेने ब्रह्महृदयादिकवये मुख्यं तेयं सूरयः तेजो वारि मृदाम यथा विनिमयो यत्र सर्गो मृषा धाम्ना स्वेन सदा निहस्तकुहकं सत्यं परं धीमहि ओम स्वस्ति योऽन्तः प्रविश्य मम वाचमिमं प्रसुप्तां सञ्जीवयत्यखिल शक्तिधरस्वदाम्नाम् अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं न केवलं मे भवतश्च राजन् सवै बलं बलिनाञ्चापरेषां परावरामिस्थरजङ्गमाये ब्रह्मादयो येन प्रणीताः ॐ स्वस्ति देवदेवोत्तमदेवता सार्वभौमाण्डकोटिब्रह्माण्डनायक श्रीमन्मूलरामचन्द्रपाद पादारविन्दद्वन्द्वसर्गसन्निधानसंशोभित हृदयारविन्द विराजमान श्री 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 राघवेन्द्रस्वामिन् भोपराग पंचांग प्रिया पंचांग सेवा अवधारया ज्योत्सवो भवत्येषा नित्यश्री नित्यमंगलम एषा मृदिस्तो भगवान मंगलायतनो हरिः अस्य श्रीमद शालिवान शक 1941 शुभकृत नाम संवत्सर उत्तरायण शिशिर ऋतु फाल्गुण मास शुक्ल पक्ष एन द्वितीय बुधवार पूर्वभद्र नक्षत्र साध्यनाम योगा कौलवाकर्ण एवं पंचांग शुद्धिः इदिन ಶ್ರೀಮದ್ವಾಧವೇಂದ್ರ ಗುರು ಸಾರ್ವಭೌಮರು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ಬೆಳಗಿನಿಂದ ಈ ಚಿತ್ರದುರ್ಗ ನಗರದಲ್ಲಿ ವಿಶೇಷವಾಗಿ ವೈಭವವಾಗಿ ಶ್ರೀಪಾದಂಗಳವರ ನೇತೃತ್ವದಲ್ಲಿ ವೈಭವವಾಗಿ ನಡೆದಿದೆ ಈ ಒಂದು ವೈಭವಕ್ಕೆ ಚಿತ್ರದುರ್ಗ ಭಕ್ತಾದಿಗಳೇ ಧನ್ಯರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ದೇವಂ ಪಂಚಾಂಗ ಶುದ್ಧಿಃ ತದಯಶ್ಚ ಶ್ರೀಮಾಪ್ನೋತಿ ವರಾದ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಓಂ ಸ್ವಸ್ತಿ ಶ್ರೀಮನ್ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಸಂಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ 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 ರಾಘವೇಂದ್ರ ಸ್ವಾಮಿ ಬಾಬಾ
ಶ್ವೇತ ಛತ್ರವನ್ನು ಹಿಡಿದವರು ಸತ್ತತ್ವ ಗಾಳಿಯನ್ನು ಪರಿಮಳಾದಿ ಗ್ರಂಥಗಳೆಂಬ ಚಾಮರ ವ್ಯಜಗಣ ವ್ಯಜಗಣ ವ್ಯಜನಗಳ ದ್ವಾರ ಉಂಟು ಮಾಡಿ ಕಲಿಬಾಧೆಯ ತಾಪದಿಂದ ಪೀಡಿತರಾದ ಪಾಮರರನ್ನು ಸಾಂತ್ವನಗೊಳಿಸುತ್ತಿರುವವರು ನಂದದ ನಂದಾದೀಪದಂತೆ ಸದಾ ಬೆಳಗುತ್ತಿರುವ ತಮ್ಮ ಜ್ಞಾನದ ಬೆಳಕಿನಿಂದ ಸಕಲ ಸಾತ್ವಿಕ ಜನರ ಅಜ್ಞಾನಾಂಧಕಾರವನ್ನು ತರಿದೋಡಿಸಿ ಸುಖ ಶಾಂತಿಗಳನ್ನು ಕರುಣಿಸುವವರೂ ಆದ ಗುರು ಸಾರ್ವಭೌಮರಿಗೆ ಹರಿಭಕ್ತರು ಛತ್ರ ಚಾಮರ ವ್ಯಜನ ಸೇವೆಗಳನ್ನು ಸಾದರಪೂರ್ವಕ ಸಮರ್ಪಿಸುತ್ತಿರುವರು. ಭಕ್ತರು ಛತ್ರ ಚಾಮರ ವ್ಯಜನ ಸೇವೆಗಳನ್ನು ಸಾದರಪೂರ್ವಕ ಸಮರ್ಪಿಸುತ್ತಿರುವರು. ಮಾತ ಪಿತ ಸುತ ಭ್ರಾತ ಬಂಧವ ದೂತ ಸತಿ ಗುರುನಾಥ ಗತಿಮತಿ ನೀತ ಸಖ ಮುಖ ವ್ರಾತ ಸಂತತಿ ಎನಗೆ ನಿನಯ್ಯ. ಮಾತ ಪಿತ ಸುತ ಭ್ರಾತ ಬಂಧವ ದೂತ ಸತಿ ಗುರುನಾಥ ಗತಿಮತಿ ನೀತ ಸಖ ಮುಖ ವ್ರಾತ ಸಂತತಿ ಎನಗೆ ನಿನಯ್ಯ. ಭೂತಿದಾಯಕ ಸರ್ವಲೋಕದಿ ಖ್ಯಾತ ಶ್ರೀ ಗುರು ಪ್ರಾಣವಂದಿತ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿ ಪಡೆದಿರುವಿ. ಮಾತ ಪಿತ ಸುತ ಭ್ರಾತ ಬಂಧವ. ಶ್ರೀ ರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜರು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತನು ನೀರಜ ಭವಂಡೋದಯ ಸ್ಥಿತಿ ಕಾರಣನು ಕೈವಲ್ಯದಾಯಕನೂ ಆದ ನರಹರಿಯ ಕರುಣೆಯ ಕಂದನೆನಿಸಿದ ಕುಮಾರ ಪ್ರಹ್ಲಾದನಿಗೆ ಹರಿದಾಸರು ಪರಾಕ್ ಹೇಳುತ್ತಾ ಜಯಘೋಷವನ್ನು ಮಾಡುತ್ತಿರುವರು. ಶ್ರೀರಮಾಮಾನಿನಿ ಮಾನಸೇಂದೀವರೋತ್ಫುಲ್ಲ ಚಂದ್ರಾಯಮಾನ ಲಕ್ಷ್ಮೀನೃಸಿಂಹದಯಾಪಾತ್ರ ನಿರ್ವೈರ ಸ್ವಭಾವಯುಕ್ತ ಕರುಣಾರಸ ಪರಿಪೂರ್ಣ ಬ್ರಹ್ಮಣ್ಯಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಸರ್ವಭೂತಾನಾಂ ವಿಷಯ ಆತ್ಮವದೇಕಪ್ರಿಯ ಸುಹೃದುತ್ತಮ ದಾಸವತ್ಸನ್ನುತಾರ್ಯಾಂಘ್ರಿಯುಕ್ತ ದೀನವತ್ಸಲ ಮಾನಸ್ತಂಭ ವಿವರ್ಜಿತ ಕೃಷ್ಣಗ್ರಹ ಗೃಹೀತಾತ್ಮನ್ ಹೇ ಪ್ರಹ್ಲಾದರಾಜನ್ ಸ್ವಾಮಿನ್ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ ಜಯ ಹೋ. ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಎಂದು ಪುರಂದರದಾಸರೇ ಮೊದಲಾದ ಹರಿದಾಸರ ವೃಂದದಿಂದ ಹೊಗಳಿಸಿಕೊಂಡ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ನಿಗಮಾಗಮ ನಿರ್ಣಾಯಕ ನಿರ್ಜರಾಧೀಶ ಮಂತ್ರಿ ನೃಪೇಂದ್ರ ಮುಕುಟರತ್ತ ವಿರಾಜಿತ ನಿಜಪಾದ ಪದ್ಮ ನಿರಹಂಕಾರ ಸ್ವರೂಪ ನೀತಿ ಮಾರ್ಗೋಪದೇಶಕ ನರರೂಪೇ ಸ್ಥಿತ ಆದಿಶೇಷ ಪುರಾಣ ಪುರುಷ ಧ್ಯಾನ ಸತ್ಪುಲಕಿತ ಕೀರ್ತೆ ಮಧ್ವಾಚಾರ್ಯ ಮತಾಂಭೋಜ ಮಾರ್ತಾಂಡ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಸರ್ವಜ್ಞಾಚಾರ್ಯ ಕರಾರ್ಚಿತ ಶ್ರೀ ಮೂಲ ಗೋಪಾಲಕೃಷ್ಣ ಪಟ್ಟಾಭಿರಾಮ ಪಾದಾರಾಧಕ ಶ್ರೀ ವೇದವ್ಯಾಸ ಪಾದ ಪದ್ಮಾರಾಧಕ ಕರ್ನಾಟಕ ವಿಜಯನಗರ ಸಿಂಹಾಸನಾಧೀಶ್ವರ ಬ್ರಹ್ಮಣ್ಯತೀರ್ಥ ಕರಕಮಲ ಸಂಜಾತ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮ ಭೋ ಸ್ವಾಮಿನ್ ಭೂಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ. ಏನು ಏನು ಮಹಿಮಯ ವ್ಯಾಸರಾಯರ ಏನು ಪುಣ್ಯದ ಪ್ರಭವ ಲೋಕದಿ ಏನು ಪೂಜ್ಯನೋ ಆವ ದೇವ ಸ್ವಭಾವ ಸಂಭವನೋ
ಏನು ಪೂರ್ವದ ತಪದ ಫಲವೋ, ಏನು ಹರಿಪದ ಪೂಜ ಫಲವೋ, ಏನು ದೈವವೋ, ವ್ಯಾಸರಾಯರ ಚರ್ಯವಾಶ್ಚರ್ಯ. ಏನು ದೈವವೋ, ವ್ಯಾಸರಾಯರ ಚರ್ಯವಾಶ್ಚರ್ಯ. ಮಧುಸೂದರ ಪಾದ ಪದ್ಮಾರಾಧಕರು, ಅಪರೋಕ್ಷೀಕೃತ ಶ್ರೀಶರು, ಅಪೇಕ್ಷಿತ ಪ್ರದಾತರು, ಶಾಪಾನುಗ್ರಹ ಶಕ್ತರು, ಪೂಜ್ಯರು, ಸತ್ಯಧರ್ಮರಥರು, ಭಜಕರ ಕಲ್ಪತರುಗಳು, ನಮಿಪ ಜನರಾರ್ಥದಾತ ದಿವಿಜದ್ರುಮರು ಆದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಬರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ರಸದಿವ್ಯ ತುಂಗಭದ್ರಾ ನದಿ ತೀರವಾಸ, ರಮಾಲೋಲದಾಸ, ಗುಣಾನಾಂ ನಿವಾಸ, ಜಗತ್ಪಾಲದಾಸ, ಸುವಿದ್ಯಾವಿಲಾಸ, ಲಸತ್ ಪಂಡಿತೇಶ, ನಾರಾಯಣಾಂಘ್ರಿದ್ವಯಾಂಭೋಜಭೃಂಗಾಯಮಾನ ಅಂತರಂಗ ಶ್ರೀಯಾ ರಾಜಮಾನ ತೀರ್ಥೀಕೃತಾತ್ಮ ಸುಖತೀರ್ಥೋರು ಶಾಸ್ತ್ರಮುಖ ತೀರ್ಥಾಬ್ಧಿಮಗ್ನಹೃದಯ ಮಧ್ವಮುನೀಂದ್ರ ಸಚ್ಛಾಸ್ತ್ರ ಪಾತೋದಿಚಂದ್ರ ಜಯೀಂದ್ರೋರು ಹಸ್ತಬ್ಜ ಸಂಭೂತ ವಿಖ್ಯಾತ ವಿದ್ವತ್ ಸುಧೀಂದ್ರಾಬ್ಧಿಚಂದ್ರ ಗುರೋ ರಾಘವೇಂದ್ರ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ. ಇಂದು ಮಂಡಲ ರೋಚಿಯೋ ಪಾಲ್ ಸಿಂಧುರಾಜನ ವೀಚಿಯೋ, ಇಂದು ಮಂಡಲ ರೋಚಿಯೋ ಪಾಲ್ ಸಿಂಧುರಾಜನ ವೀಚಿಯೋ, ಸುರೇಂದ್ರ ವಜ್ರ ಮರೀಚಿಯೋ ಸುರತುರಗ ಸದೃಚಿಯೋ, ಕಂದುಗೊರಲನ ಗಿರಿಯೋ ರಾಘವೇಂದ್ರರ ಕೀರ್ತಿ ಪೇಲ್ವಡೆ ಮಂದ ಬುದ್ಧಿಗೆ ತೋರದಂದದಿ ಕೀರ್ತಿ ರಾಜಿಪದು. ರಾಘವೇಂದ್ರರ ಕೀರ್ತಿ ಪೇಲ್ವಡೆ ಮಂದ ಬುದ್ಧಿಗೆ ತೋರದಂದದಿ ಕೀರ್ತಿ ರಾಜಿಪದು. ನಮ್ಮ ಗುರುರಾಜರ ಕೀರ್ತಿರಾಜಿಪದು. ಹರಿದ ಆಯ್ತು, ಇಲ್ಲಿಗೆ ಕಾರ್ಯಕ್ರಮ ಸಮಾಪ್ತಿಯಾಯಿತು. ಹರಿದಾಸರು ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಇಡೀ ಮಂತ್ರಾಲಯದ ಮಂತ್ರಾಲಯ ಮಹಾಪ್ರಭುಗಳ ದಿವ್ಯ ಮಂದಿರ ಏನದಲ್ಲ ಅದು ಒಂದು ರೀತಿಯಿಂದ ವೈಕುಂಠ ಇದ್ದಂತೆ. ಅದನ್ನು ಹರಿದಾಸರು ಎಷ್ಟು ಧೈರ್ಯ ಇದ್ದರೆ ಆ ಮಾತು ಹೇಳ್ತಾರೆ, ಅಥವಾ ರಾಯರ ಅನುಗ್ರಹ ಎಷ್ಟಾಗಿರಬೇಕು ಅವ್ರ ಮೇಲೆ. ರಾಯರು ಎಷ್ಟು ಪ್ರಸನ್ನ ಮುಖರಾಗಿ ಅವರಿಗೆ ತಮ್ಮ ದಿವ್ಯವಾದ ಆ ಭಗವಂತನ ಅನುಗ್ರಹದಿಂದ ತಾವು ಪಡೆದ ತೇಜಸ್ಸನ್ನು ತೋರಿಸಿರಬೇಕು. ಅವ್ರು ಹೇಳ್ತಾರೆ, ಮಂತ್ರಾಲಯ ಅಂದರೆ ವೈಕುಂಠಕ್ಕೆ ಸರಿ ಅಂದರು. ಅಷ್ಟಂದಿದ್ದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಇರ ನೋಡಿ ಪಾಪ, ಭಕ್ತಿಯ ಉದ್ರೇಕದಲ್ಲಿ ವೈಕುಂಠಕ್ಕೆ ಸರಿ ಅಂತ ಅಂದರು ಅಂತ ನಾವು ಇವಾಗ ಗುರುಗಳು ಯಾವ ಕೀರ್ತನೆಯ ಬಗ್ಗೆ ಪ್ರವಚನ ಮಾಡ್ತಾ ಇದ್ದಾರೋ ಅದೇ ಗುರು ಶ್ರೀ ಸವಿಠರು ಮಾಡಿರ್ತಕ್ಕಂಥ ಕೀರ್ತನೆ. ಅವ್ರು ಹೇಳ್ತಾರೆ, ಮಂತ್ರಾಲಯ ವೈಕುಂಠಕ್ಕೆ ಸರಿ ಅಂತ ಅಂದ್ಬಿಟ್ಟಿದ್ರೆ ಬಗೆಹರಿತೊತ್ತಿತ್ತು. ಮುಂದೆ ಹೇಳ್ತಾರೆ, ವೈಕುಂಠಕ್ಕೆ ಸರಿ ಮಿಗಿಲು ಅಂತಾರೆ. ನನಗೆ ದೊಡ್ಡ ತಲೆ ಕೆಟ್ಟುಬಿಡ್ತಿದ್ದೆ. ಇಯರ್ ಇದಕ್ಕೆ ಆನ್ಸರ್ ಯಾರ್ಯಾರಿಗೂ ಕೊಡೋಕ್ಕಾಗಲ್ಲ. ನಮ್ಮಂಥ ಗುರುಗಳು ಕೊಡಬೇಕು ಅನುಗ್ರಹ ಮಾಡಿದರು. ಇಲ್ಲ ಯಾರು ಕೊಡಬೇಕು ಅಂತಂದರೆ ಶ್ರೀವಾರ ರಾಮಾಚಾರ್ಯ ಕೊಟ್ಟರು. ಸ್ವಾಮಿ ಇದೇನಿದೆ ಇದು, ದಾಸರು ಈ ಭಕ್ತಿಯ ಪರಾಭಾವ ಪರಾಕಾಷ್ಠತೆಯಲ್ಲಿ ವೈಕುಂಠಕ್ಕೆ ಸರಿ ಅಂತ ಹೇಳಿದರು ಏನೋ ಹೇಳ್ಕೊಳ್ಳಿ. ವೈಕುಂಠಕ್ಕೆ ಸರಿ ಮಿಗಿಲು ಅಂತಂದರೆ ಹೇಗೆ ಸ್ವಾಮಿ ಅಂದರೆ, ಅವ್ರು ನಿಜವಾಗಿ ಹೇಳ್ತೇನೆ, ನನ್ನ ದೃಷ್ಟಿಯಲ್ಲಿ ನಡೆದಾಡುವ ಆ ಒಂದಿನ ಹರಿದಾಸರು, ನಾವು ಕಂಡ ಹರಿದಾಸರು ಯಾರು ಅಂದರೆ ಶ್ರೀವಾರ ರಾಮಾಚಾರ್ಯ. ಎಂಥ ಜ್ಞಾನಿಗಳು, ಎಷ್ಟು ಇನ್ನೊಬ್ಬರ ಬಗ್ಗೆ ಅವರು ಸಿಟ್ಟಾಗಿದ್ದು ನನ್ನ ಲೈಫ್ನಲ್ಲಿ ನೋಡಿಲ್ಲ, ಅವರ ಮುಖದಲ್ಲಿ ಕೋಪ ನೋಡಿಲ್ಲ. ಅವ್ರು ಹೇಳಿದರು, ಏನಿಲ್ಲ ಅಪ್ಪಣಾಚಾರ್ಯ, ಸಿಂಪಲ್, ನೀವು ಭಗವಂತನ ತ್ರಿಕಗುದ್ಧಾಮ, ಅವನು ಮೂರು ಮಂದಿರಗಳು, ವೈಕುಂಠಕ್ಕೆ ಹೋಗ್ರಿ, ಶ್ವೇತದ್ವೀಪಕ್ಕೆ ಹೋಗ್ರಿ, ನಾವು ಹೋದರೆ ಅನಂತಾಸನಕ್ಕೆ ಹೋಗ್ರಿ, ಉಪನಿಷತ್ತುಗಳು ಪುರಾಣಗಳು ಹೇಳ್ತಾ ಇದ್ದಾವೆ ವೈಕುಂಠದಲ್ಲಿ ವಿಕುಂಠ ಇದ್ದಾನೆ, ಒಬ್ಬನೇ ಇರೋದು, ಅವನು ನಿಂತ್ಕೊಂಡೇ ಇರ್ತಾನೆ. ಶ್ವೇತದ್ವೀಪದಲ್ಲಿ ಪರವಾಸುದೇವ್ ಮಲ್ಕೊಂಡಿರ್ತಾನೆ, ಅನಂತಾಸನದಲ್ಲಿ ನಾರಾಯಣ ರೂಪಿ ಪರಮಾತ್ಮ ಕೂತ್ಕೊಂಡಿರ್ತಾನೆ. ಇನ್ನೊಂದು ರೂಪ ಅಲ್ಲಿ ಇಲ್ಲ. ಎಲ್ಲಿ? ವೈಕುಂಠದಲ್ಲಿ ಅಥವಾ ಶ್ವೇತದ್ವೀಪದಲ್ಲಿ ಅನಂತಾಸನದಲ್ಲಿ ಮತ್ತೆ ಭಕ್ತರ ಮಯ ತುಂಬಿಕೊಂಡಿರ್ತದೆ. ಮುಕ್ತರಾಗಿರ್ತಕ್ಕಂಥವರು ಮುಕ್ತ ಸ್ಥಾನದಲ್ಲಿ,
ಅಮುಕ್ತ ಸ್ಥಾನದಲ್ಲಿ ಅಮುಕ್ತ ಜೀವರು ಬಂದು ಹೋಗ್ತಾ ಇರ್ತಾರೆ, ಜೀವನ್ಮುಕ್ತರು ಬಂದು ಹೋಗ್ತಾ ಇರ್ತಾರೆ. ಆದರೆ ನಮ್ಮ ರಾಯರ ಬೃಂದಾವನದಲ್ಲಿ ಎಷ್ಟು ಭಗವದ್ ರೂಪಗಳವೆ. ಅಯ್ಯೋ ರಾಮಚಂದ್ರ, ಸಾಮಾನ್ಯವಾಗಿ ರಾಮ ನರಹರಿ ಕೃಷ್ಣ ಕೃಷ್ಣರು ನೇಮದಿಂದಿ ಮೂರ್ತಿ ಅಲ್ಲಿ ರಾಯರ ಬೃಂದಾವನದಲ್ಲಿ ರಾಯರು 713 ಸಾಲಿಗ್ರಾಮಗಳನ್ನು ಇಟ್ಟು ಹೋದರು. ಇದು ಕಲ್ಪನಾ ಪ್ರಪಂಚ ಅಲ್ಲ. ಅಂದರೆ ಯಾರೋ ಹೇಳಿದರು, ದಂತಕಥೆಗಳು ಬಹಳಷ್ಟು ಇರ್ತವೆ, ದೇವ ಹಿರಿಯರ ಬಗ್ಗೆ ದೊಡ್ಡ ದೊಡ್ಡವರ ಬಗ್ಗೆ ದಂತಕಥೆಗಳು ಬೇಕಾದಷ್ಟು ಬಂದಿರ್ತವೆ. ಅದಕ್ಕೆ ಮತ್ತೆ ನಾವು ಸ್ವಲ್ಪ ಉಪ್ಪು ಖಾರ ಹಚ್ಚಿ ಅದನ್ನೊಂದು ಶೋ ಮಾಡ್ತೀವಿ. ಇವತ್ತು ರಿಕಾರ್ಡ್ ಏನು ಗೊತ್ತಾ, ಅರ್ಚಕರ ಮನೆಯಲ್ಲಿ ಒಂದು ರಾಯರೇ ಸ್ವತಃ ಬರಕೊಟ್ಟಿರ್ತಕ್ಕಂಥ ಒಂದು ಪತ್ರ ಅದು. ಅದು ಏನಂತ ಬರೆದಾರೆ ರಾಯರು ಗೊತ್ತಾ, ನೀವು ನಮ್ಮ ಬೃಂದಾವನವನ್ನು ಆಚಂದ್ರಕವಾಗಿ ಪೂಜೆ ಮಾಡಬೇಕು. ಇಷ್ಟೇ ಬರೆದಿದ್ದರೆ ಏನು ಸಮಸ್ಯೆ ಆಗ್ತಿದ್ದಿಲ್ಲ. ಅದರ ಮೇಲೆ ರಾಯರು ಏನು ಬರೆದಾರೆ ಗೊತ್ತಾ, ಬಹಳ ಅದ್ಭುತ ಅದು. ಆ ಪತ್ರ ಏನದಲ್ಲ, ರಾಯರ ಅವತ್ತಿನ ಜೀವನ ಹಾಗಿತ್ತು, ಅವರು ಬೃಂದಾವನ ಪ್ರವೇಶವನ್ನು ಹೇಗೆ ಮಾಡಿದರು, ತಮ್ಮ ಬೃಂದಾವನವನ್ನು ಯಾವ ರೀತಿ ಚಿಂತನೆ ಮಾಡಿದರು ಎಂಬುದನ್ನ ಅದು ಸ್ಪಷ್ಟವಾದ. ನೀವು ಗುರುಗಳು ಹೋಗಿ ಆ ಮನೆಯಲ್ಲಿ ವಿಸ್ಕೊಂಡು ಆ ಪತ್ರ ನೋಡ್ಬೋದು. ಅವರು ಬರೀತಾರೆ, ನಾವು 713 ಸಾಲಿಗ್ರಾಮಗಳನ್ನು ತರಿಸಿ 48 ದಿವಸಗಳ ಕಾಲ ಪೂಜೆ ಮಾಡಿದ್ರಂತ ರಾಯರು. 48 ದಿವಸಗಳ ಪೂಜೆ ಆದಮೇಲೆ ಇವತ್ತೇನು ಮಧ್ಯ ರಾಯರ ಆರಾಧನೆ, ಬೃಂದಾವನ ಪ್ರವೇಶ ಮಾಡಿದ ದಿವಸ ಅದಲ್ಲ, ಅವತ್ತಿನ ದಿವಸ ಅಷ್ಟೊತ್ತಿಗೆ ಮಂಟಪದ ನಿರ್ಮಾಣ, ಬೃಂದಾವನದ ಆ ಕಣ್ಣುಗಳು ಇಡುವ ಜಾಗ ಅದಲ್ಲ, ವಸ್ತ್ರ ಕಟ್ತಾರ ಅಲ್ಲಿವರೆಗೆ ನಿರ್ಮಾಣ ಮಾಡಿಸಿದ್ರಂತೆ. ನಾವು ಅಲ್ಲಿವರೆಗೆ ನಿರ್ಮಾಣವಾದ ಆ ಬೃಂದಾವನದ ಮಧ್ಯದಲ್ಲಿ ನಾವೇ ನಮ್ಮ ಸ್ವಂತ ಕೈಗಳಿಂದ 2 ಬೆಳ್ಳಿ ಸಂಪುಷ್ಟಗಳಲ್ಲಿ 713 ಸಾರಿಗ್ರಾಮಗಳನ್ನು ಇಟ್ಟು ಆ ಮಧ್ಯದಲ್ಲಿ ಬೃಂದಾವನದಲ್ಲಿ ಇಟ್ಟು ಮೇಲಿನ ಭಾಗ ಆದ ಮೇಲೆ ನಾವು ಬಲಭಾಗದ ಅಂದರೆ ಎಡಭಾಗದಲ್ಲಿರುವ ಖಿಂಡಿಯಿಂದ ಬೃಂದಾವನದ ಕೆಳಗೆ ಪ್ರವೇಶ ಮಾಡಿ ಮಧ್ಯದಲ್ಲಿ ನಾವು ಕೂತ್ಕೊಂಡಿವಿ. ಇಂಥ ಭಗವಂತನ ದಿವ್ಯ ಸನ್ನಿಧಾನದಿಂದ ಒಪ್ಪತಕ್ಕಂಥ ಈ ಬೃಂದಾವನವನ್ನು ನೀವು ಆ ಚಂದ್ರಾರ್ಕವಾಗಿ ಪೂಜೆ ಮಾಡಬೇಕು, ಇದು ನಮ್ಮ ಅಪೇಕ್ಷೆ ಅಂತ ಬರೆದುಕೊಟ್ಟಿದ್ದಾರೆ. ಇದು ಏನಾಯಿತು, ರಾಯರು ಅವತ್ತು ಸ್ವತಃ ತಮ್ಮ ಕೈಯಿಂದ 713 ಸಾಲಿಗ್ರಾಮಗಳಿಟ್ಟು 700 ಇವಾಗ ಯಾರಾದರೂ ಗುರುಗಳೇ ಹೇಳಿ ನಮಗೆ, ಅಥವಾ ಇಂದ ಯಾರಾದರೂ ಹೇಳಿ, ವೈಕುಂಠದಲ್ಲಿರುವ ಭಗವದ್ ರೂಪಕ್ಕೂ ನಾರಾಯಣ ರೂಪಕ್ಕೂ, ಒಂದು ನಾಯಿಯಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೂ, ಇಲ್ಲರಿ ಅದು ನಾಯಿಯಲ್ಲಿ ವರ್ಷದು, ಅದರಲ್ಲಿರುವ ಭಗವದ್ ರೂಪ ನಾವು ನಮಸ್ಕಾರ ಮಾಡಬಾರ್ದು, ಪೂಜೆ ಮಾಡಬಾರ್ದು. ಅಲ್ಲಿರುವ ನಾರಾಯಣ ಒಂದು ಭಗವದ್ ರೂಪಕ್ಕೂ, ವೈಕುಂಠದಲ್ಲಿರುವ ಭಗವದ್ ರೂಪಕ್ಕೂ ತಾರತಮ್ಯ ಅದನ ಅಲ್ಲಿರುವ ಬಲಕ್ಕೂ ಇಲ್ಲಿರುವ ಬಲಕ್ಕೂ ವ್ಯತ್ಯಾಸ ಅದನ. ಇದು ನಾಯಿ ಅಂತ ಬಹಳ ಸಣ್ಣದ ಅಂಥ ರೀತಿ ಎಲ್ಲ ಕಡೆ ಸುನಿಚೈವ ಸ್ವಭಾಕೇಜ ಪಂಡಿತ ಸಮದರ್ಶಿನ, ಸರ್ವತ್ರ ಇರ್ತಕ್ಕಂಥ ಪರಬ್ರಹ್ಮ ಸಮಾನವಾಗಿರ್ತಾನೆ ಇರ್ತಕ್ಕಂಥ ಪರಬ್ರಹ್ಮ 713 ರೂಪಗಳಿಂದ ರಾಯರ ಬೃಂದಾವನದಲ್ಲಿದ್ದಾರೆ ಅಂದರೆ ಅದು ಅಲ್ಲಿ ಒಂದು ರೂಪ, ಇಲ್ಲಿ 713 ರೂಪಗಳು ನಮ್ಮ ರಾಯರ ಬೃಂದಾವನದಲ್ಲಿ. ಅದು ಕಾರಣ ವೈಕುಂಠಕ್ಕೆ ಸರಿನೂ ಹೌದು ಮಿಗಿಲೂ ಹೌದು ಅಂತ ಅವರು ನನಗೆ ಹೇಳಿ, ಅವರು ಬಹಳ ಜ್ಞಾನಿಗಳು. ಎಷ್ಟು ಅವು ಹೇಳುವಾಗ ಹೇಗೆ ಹೇಳ್ತಿದ್ರು ಅಂದರೆ, ನಾನು ಅದನ್ನು ನೆನೆಸ್ಕೊಳ್ಳಿದ್ರೆ ತಪ್ಪಾಗಲಾರದು ಅಂದ್ಕೋತೀನಿ. ಎಂದು ಕೂಡ ಅವರು ಬಂದು ಅಪ್ಪಣಾಚಾರ್ಯ ಇದಕ್ಕೆ ಅರ್ಥ ಹೀಗೆ ಅರ್ಥ ಮಾಡಬೇಕು, ನಾನು ಹೇಳ್ತೀನಿ ಕೇಳ್ರಿ ಅಂತ ಹೇಳಲಿಲ್ಲ, ಜನ್ಮದಲ್ಲಿ ಹೇಳಲಿಲ್ಲ. ಬರಬೇಕು ಅಪ್ಪಣಾಚಾರ್ಯ ಹರಿಕಥಾಮೃತಸಾರದಲ್ಲಿ ಈ ಪದ್ಯಕ್ಕೆ ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಒಂದು ಸ್ವಲ್ಪ ಸ್ವಾಮಿ ಈ ಸ್ಫೂರ್ತಿ ಕೊಟ್ಟಾನೆ, ನಾನು ಹೇಳ್ತೀನಿ ಇದು ಕರೆಕ್ಟಾ ತಪ್ಪ ನಂಗೆ ಸ್ವಲ್ಪ ಹೇಳಿಕೊಡ್ರಿ, ಹೀಗೆ ಕೇಳ್ತಿದ್ರು. ಹೀಗೆ ಹೇಳಿ 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 ಹರಿಕಥಾಮೃತ ಸಾರವನ್ನು ಹೇಗೆ ನೋಡಬೇಕು, ದಾಸ ಸಾಹಿತ್ಯದಲ್ಲಿರುವ ವಿಜಯಪ್ರಭುಗಳ ಪ್ರಮೇಯಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ನನ್ನ ಜೀವನದ ಅಧ್ಯಾತ್ಮ ಗುರುಗಳು. ಎಷ್ಟು ಅದ್ಭುತವಾದ ಅಂದರೆ ಅವರು ಹೇಳಿದ ಮೇಲೆ ಸತ್ಯ ಹೇಳ್ತಿದ್ದೀನಿ. ಅವರು ಹೇಳಿದ ವಿಷಯ ಇವತ್ತು ಏನೇನು ಉಪಲಬ್ಧವ ಯಾವ ವ್ಯಾಖ್ಯಾನದಲ್ಲಿ ಇಲ್ಲ. ಅವರು ಹೇಳಿದ ವಾಕ್ಯಗಳು ಯಾವ ಬನ್ನಂಜೆ ಗೋವಿಂದಾಚಾರ್ಯರಾಗಲಿ ಯಾರು ಹೇಳಿದೆ ಅಂದರೆ ಅವರು ಬೇರೆ ಬೇರೆ ಹೇಳಿದ್ದಾರೆ. ಅದು ಅದೊಂದು ಖನಿ, ಅದು ಆ ರತ್ನದ ಖನಿ. ಯಾವುದು ಜಗನ್ನಾಥದಾಸರ ಹರಿಕಥಾಮೃತ, ಒಬ್ಬೊಬ್ಬ ಜ್ಞಾನಿಗೆ ಒಂದೊಂದು ಗೋಚರ ಆಗ್ತಾ ಇರ್ತಾರೆ. ನಮ್ಮ ಶ್ರೀವರರಾಮಾಚಾರ್ಯರಿಗೂ ಅಂತಂಥ ಅಪೂರ್ವವಾದ ವಿಷಯಗಳು ಆ ರೀತಿ ಹೇಳಿಕೊಟ್ಟು ಉದ್ಧಾರ ಮಾಡಿದ ವ್ಯಕ್ತಿ ರಾಯರ ಬಗ್ಗೆ ಈ ಚಿಂತನೆ ಕೊಟ್ಟು ನನ್ನ ಸಂಶಯವನ್ನು ಪರಿಹಾರ ಮಾಡಿದ ರಾಯರ್. ಆ ರಾಯರ ಬೃಂದಾವನದ ಮೇಲೆಲ್ಲ ಕಾಂತಿ ತುಂಬಿದ್ರೆ ದಾಸರು ಹೋದ್ರಂತೆ, ಇದೇನು ಮಾರಯ್ಯ ಇಂದು ಮಂಡಲ ರೋಚಿಯೋ ಎಲ್ಲ ಕ್ವಶನ್ಸ್ ಕಾಕು ಅಲ್ಲ ಅಲ್ಲ, ಪಾಲ್ ಸಿಂಧು ರಾಜನ ವೀಚಿಯೋ ಅಲ್ಲ ಅಲ್ಲ, ಸುರರಿಂದ್ರ ನೊಜ್ರ ಮರೀಚಿಯೋ ಅಲ್ಲ,
सुरतुरग सदृजीय अल अगर कोनी कंदु गोरलनगिरिय रुद्रदेवरु कूत्कोंडिरतक्कंत नीलकंठ वास माडतक्कंत रजताद्र्य अंद्रे अदेगाग्तदे अल्ली हेळ्तीवल्ल कंदु गोरल अवनु नीलकंठ कूत्कोंडिद्दाने नम्मरायर कीर्तियल्लि एल्लि कप्पु काणिस्तदे ಎಲ್ಲೆಲ್ಲೆಲ್ಲಿ ಕಪ್ಪು ಕಾಣಿಸಲು ಮಂದ ಬುದ್ಧಿಗೆ ತೋರದಂದದಿ ಕೀರ್ತಿ ರಾಜಿಪದ ರಾಘವೇಂದ್ರನ ಕೀರ್ತಿ ಆ ರೀತಿ ಅಂತ ಗುರು ಸಾರ್ವಭೌಮರ ಈ ಕಾರ್ಯಕ್ರಮ ನಾವೇನು ಮಾಡಿದೀವಿ ಇವತ್ತಿನವರೆಗೆ ಅದು ಎಲ್ಲೋ ಮಾಡಿದರೆ ನಿಜವಾಗಿ ಒಂದು ಮಾತ್ರ ತಥ್ಯ ಇಡೀ ಚಿತ್ರದುರ್ಗದ ಜನಾಂಗ ಎಲ್ಲ ಇಲ್ಲಿ ಬಂದು ಏನು ಒಂದು ಇಪ್ಪತ್ತು ಮೂವತ್ತು ಅವೇನು ಇಟ್ಟಿರೋ ಕ್ಯಾಮ್ರಾಗಳು ಅಂತ ರೋಡೆಲ್ಲ ಇಟ್ಟು ಆ ಜನೆಲ್ಲ ಕೂತ್ಕೊಂಡು ಆ ಅಂತ ಬಾಯಿ ತೆಗೆದು ನೋಡ್ತಿದ್ರೆ ಅದು ಒಂದು ತೂಕ ಆದರೆ ನಮ್ಮ ಗುರುಗಳು ಬಂದು ಅವರು ಕೂತ್ಕೊಂಡು ರಾಯರ ಸೇವೆ ಸಲ್ಲಿಸಿದ್ದಾರಲ್ಲ ಅದಕ್ಕೆ ಯಾವುದು ಸಮಾನ ಆಗದು ನಮ್ಮಂಥ ಕೋಟಿ 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 ಜನರು ಬಂದು ರಾಘವೇಂದ್ರ ರಾಘವೇಂದ್ರ ಅಂತ ಕೂಗಿದರೆ ಅವರು ಬರ್ತಾರೆ ಬರೋದಲ್ಲ ಅಂತಲ್ಲ ಆದರೆ ನಮ್ಮ ಗುರುಗಳು ಬಂದು ಒಮ್ಮೆ ರಾಘವೇಂದ್ರ ನೀವು ಬರ್ರಿ ಅಂದರೆ ಓಡೋಡಿ ಓಡೋಡಿ ಬರ್ತಕ್ಕಂಥ ಅವರ ಸನ್ನಿಧಾನದಲ್ಲಿ ಇವತ್ತಿನ ಕಾರ್ಯಕ್ರಮ ಆಗಿದ್ದೇನದಲ್ಲ ಅದು ಪ್ರತಿ ಇಪ್ಪತ್ತು ಹತ್ರ ಹತ್ರ ಅಲ್ಲ ಪ್ರವ್ಯಾಸಣ್ಣ ಇಪ್ಪತ್ತೈದು ವರ್ಷದಿಂದ ಗುರುಗಳು ಸನ್ನಿಧಾನ ಇಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಕೂಡ ಅವರ ಸನ್ನಿಧಾನದಲ್ಲಿ ಆನಂದಮಯವಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಹರೇ ಶ್ರೀನಿವಾಸ ಅನ್ರಿ ಹರೇ ಶ್ರೀನಿವಾಸ ನಾನು ಹೇಳೋ ತರ ಏನು ಹುಡುಗರ ಏನು ಕೆಲಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಬೆಳಗ್ಗಿಂದ ರಾಯರ ಪಟ್ಟಾಭಿಷೇಕದಲ್ಲೇ ಎಲ್ಲರೂ ಮುಳುಗಿದ್ವಿ ಬೆಳಗ್ಗೆ ರಾಯರು ತಮ್ಮ ಗುರುಗಳ ಪದ ಕರಕಮಲಗಳಿಂದ ಯಾವ ರೀತಿಯಾಗಿ ಜಗತ್ತಿಗೆ ಸಮರ್ಪಿತರಾದರು ರಾಘವೇಂದ್ರ ಸ್ವಾಮಿ ವೆಂಕಟನಾಥರಾಗಿದ್ದವರು ರಾಘವೇಂದ್ರ ಸ್ವಾಮಿಗಳು ಹೇಗಾದರು ಅಂತ ನೋಡಿಕೊಂಡ್ವಿ ಆ ರೀತಿಯಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿ ಸಕಲ ಶರಣಾಗತರಿಗೂ ಕೂಡ ಕಾಮಧೇನು ಕಲ್ಪವೃಕ್ಷಗಳಾಗಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥ ಶ್ರೀಪಾದಂಗಳವರು ಇವತ್ತು ಪುರಬೀದಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ದರ್ಶನ ಮಾಡಲಿಕ್ಕೆ ಇಲ್ಲಿ ಬರಲಿಕ್ಕೆ ಯಾವುದೋ ಒಂದು ರೀತಿಯಿಂದ ಅನಾನುಕೂಲ ಇರ್ಬೋದು ದೈಹಿಕವಾಗಿ ಕಾರ್ಯಕ್ರಮದ ಒತ್ತಡದಿಂದ ಆದರೂ ಕೂಡ ಗುರುಗಳ ಕಾರುಣ್ಯ ಹೇಗಿರ್ತದೆ ಅಂದರೆ ತಾಯಿಯ ಕಾರುಣ್ಯ ಆ ದೃಷ್ಟಿಯಿಂದಲೇ ಯಾರ್ಯಾರು ಬರಲಿಕ್ಕೆ ಆಗೋದಿಲ್ಲೋ ಅವರೆಲ್ಲರಿಗೂ ಕೂಡ ದರ್ಶನ ಕೊಡಬೇಕು ಎಂಬ ಉದ್ದೇಶದಿಂದಲೇ ಪುರಬೀದಿಯಲ್ಲಿ ಗುರುರಾಜರು ತಮ್ಮ ಈ ಪಟ್ಟಾಭಿಷೇಕದ ಮಹೋತ್ಸವದ ಅಂಗವಾಗಿ ಎಲ್ಲರ ಪಾಪಗಳನ್ನು ಕಳೆದು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕು ಎಲ್ಲರನ್ನೂ ಕೂಡ ಕಾಪಾಡಬೇಕು ಅಂತ ಪುರಬೀದಿಗಳಲ್ಲಿ ಪ್ರಾರ್ಥನೆ ಇದು ಮಾಡ್ಕೊಂಡು ಬಂದಿದ್ದಾರೆ ಗುರುಗಳು ಇಂತಹ ಪಟ್ಟಾಭಿಷಿಕ್ತರಾಗಿರ್ತಕ್ಕಂಥ ಗುರುಗಳನ್ನು ದರ್ಶನ ಸ್ಪರ್ಶನ ಅವರ ಬಗ್ಗೆ ಕೀರ್ತನೆ ಮಾಡ್ತಕ್ಕಂಥವರೇ ಧನ್ಯರು 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 ಅಂತ ಹೇಳ್ಬೋದು ಹರಿದಾಸರು ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ ಹೇಳ್ತಾ ಇದ್ದಾರೆ ಯಾರು ಅದೃಷ್ಟಹೀನರಿರ್ತಾರೋ ಅಂಥವರಿಗೆ ರಾಯರ ಸೇವೆ ರಾಯರ ಸ್ಮರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ರಾಯರು ಅಂತ ಯಾರಿಗೆ ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಕೂಡ ಮಂದಭಾಗ್ಯರು ಅಲ್ಲ ಎಲ್ಲರೂ ಭಾಗ್ಯವಂತರೇ ಅಂತ ಹೇಳ್ತಾ ಇಂಥ ಒಂದು ಭಾಗ್ಯವನ್ನು ಈ ರೀತಿಯಾಗಿ ಇನ್ನೊಬ್ಬರು ಮಾಡಿದ್ದು ನೋಡ್ತಾ ಇದ್ದೀವಿ ನೀವು ನಾಳೆ ಸಂಜೆ ಶ್ರೀ ರಾಘವೇಂದ್ರ ಸರ್ವಾಭಯಪ್ರದ ಪ್ರಾರ್ಥನೆ ಕಾರ್ಯಕ್ರಮ ಇದು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಗುರುಗಳಲ್ಲಿ ಸಲ್ಲಿಸ್ತಕ್ಕಂತಹ ಕಾರ್ಯಕ್ರಮ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ರಾಯರ ಪ್ರತೀಕವನ್ನು ಕೊಡಲಾಗುತ್ತೆ ಅವರವರು ಕೂತ್ಕೊಂಡು ಅವರ ಇಲ್ಲಿ ಹೇಳಿದ ಪ್ರಕಾರವಾಗಿ ನೀವೇ ಅರ್ಚನೆ ಮಾಡಿಕೊಂಡು ನೀವೇ ರಾಯರ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬಹುದಾಗಿರ್ತಕ್ಕಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವರಾಗ್ರಿ ವಿಶೇಷವಾಗಿ ಗಂಡಸರಿಗೆ ಭಾರತೀಯ ಉಡುಪಿನಲ್ಲಿ ಬರ್ತಕ್ಕಂಥವರಾಗ್ರಿ ಪ್ಯಾಂಟು ಶರ್ಟ್ ಮೇಲೆ ಬರಬಾಡ್ರಿ ಒಂದು ಪಂಚೆ ಮೇಲೆ ಒಂದು ಶೆಲ್ ಹಾಕ್ಕೊಂಡು ಬರ್ರಿ ಅಂದರೆ ಕೂತ್ಕೊಂಡು ಗುರುಗಳ ಒಂದು ಇದು ಮಾಡಲಿಕ್ಕೆ ಅವಕಾಶ ಆಗ್ತದೆ ಎಲ್ಲರಿಗೂ ಕೂಡ ಅವಕಾಶ ಇಂಥವ್ರಿಗೆ ಕೊಡ್ತೀವಿ ಇಂಥವ್ರಿಗೆ ಕೊಡೋದಿಲ್ಲ ಅಂತ ಎಲ್ಲರೂ ಈ ಸಭಾದಲ್ಲಿ ಕೂತ್ಕೊಂಡು ನೀವು ನೀವೇ ಗುರುರಾಜರನ್ನು ಮನಸಾರ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಇವತ್ತು ಯಾರು ಬಂದಿಲ್ಲ ಅಂಥವ್ರಿಗೂ ಹೇಳ್ರಿ ಬರಲಿಕ್ಕೆ ಅವಕಾಶ ಇದ್ದರೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಗುರುರಾಜರಲ್ಲಿ ಎಲ್ಲರೂ ಕೂಡ ನಮ್ಮ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮತ್ತು ಎಲ್ಲ ಜಗತ್ತಿಗೂ ಕಲ್ಯಾಣ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾಳೆ ಸಲ್ಲಿಸ್ತಕ್ಕಂಥವರಾಗೋಣ ಅಂತ ಹೇಳ್ತಾ ಈ ಒಂದು ಪಟ್ಟಾಭಿಷೇಕದ ಮಹೋತ್ಸವ ಕಾಲದಲ್ಲಿ ಗುರುಗಳಿಂದ ಒಂದು ಅನುಗ್ರಹ ಸಂದೇಶ ನೀಡಬೇಕಾಗಿ ಪ್ರಾರ್ಥನೆ